ಇಡೀ ಲೋಕವನ್ನು ಬಾಳುತ್ತಿರುವ ನನ್ನ ಜೀವಕಂತ ಮೇಲಾಗಿದ್ದ ಅಗ್ನಿಗುಲ ಛತ್ರಿಯರು ಕುಲ ಛತ್ರಿಯರು ವಣ್ಣಿ ಕುಲ ಛತ್ರಿಯರು ದಿಗಲ ಕುಲ ಛತ್ರಿಯರು ಎಲ್ಲರಿಗೂ ನಮಸ್ಕಾರ ಸುಬ್ರಹ್ಮಣಿ ಮಾತನಾಡ್ತೀನಿ ಈ ನಲವತ್ತು ವರ್ಷದಿಂದ ನಮ್ಮ ಇತಿಹಾಸವನ್ನು ಅಗ್ನಿ ಪುರಾಣ ಇತಿಹಾಸವನ್ನು ಪಿಚ್ಚರ್ ಆಗಿ ತೆಗಿಬೇಕಂತ ಎಷ್ಟು ಡೈರೆಕ್ಟರ್ ಹತ್ರ ಹೇಳಿದೀನಿ ಹೋಗಿದ್ದೀನಿ ಮೆಟ್ಲು ಹತ್ತಿ ಇತ್ತಿ ಇಳಿದಿದ್ದೀನಿ ಯಾರು ನನಗೆ ಚಾನ್ಸ್ ಕೊಟ್ಟಿಲ್ಲ ಈಗ ನಾನೇ ಈಗ ನಾನೇ ತಯಾರಿಸಿ ತಯಾರಿಸಲಿಗೇ ಇದ್ದೀನಿ ಮಣ್ಣಿಯನ್ನು ಕುಟ್ಟತೆ ಅಂತ ಹೆಸರಿಟ್ಟು ನಮ್ಮ ಅಗ್ನಿ ಕುಲ ಛತ್ರಿಯರು ಸಂಭುಗಳ ಛತ್ರಿಯರು ಕುಲ ಛತ್ರಿಯರು ಎಲ್ಲರೂ ಹೋಗಿ ನೋಡಿದ್ದೀನಿ ನಮ್ಮ ಪುರಾಣವನ್ನು ಸಿನಿಮಾ ಆಗಿ ಇದೀ ಇದರಲ್ಲೂ ಯಾರೂ ತೆಗೆದಿಲ್ಲ ಈಗ ನಾನು ಪ್ರಯತ್ನ ಮಾಡ್ತಿದ್ದೀನಿ ನೀವು ಹೆಲ್ಪ್ ಮಾಡಿ ಅಂತ ಎಲ್ಲರೂ ಹೋಗಿ ಐದು ಸಾವಿರ ಕಿಲೋಮೀಟ್ರು ಟ್ರಾವೆಲ್ಸ್ ಮಾಡಿದ್ದೀನಿ ಅವರ ಹತ್ರ ನೋಟಿಸ್ ಕೊಟ್ಟು ನನ್ನ ಹತ್ರ ಇರೋ ದುಡ್ಡು ಸಾಲಿಲ್ಲ ನೀವು ಹೆಲ್ಪ್ ಮಾಡಿ ಆ ಪಿ ಪಿಚ್ಚರು ರಿಲೀಸ್ ಆದ ಮೇಲೆ ನೀವು ಏನು ಕೊಟ್ಟಿದ್ದೀರಾ ಆ ದುಡ್ಡನ್ನ ನಿಮಗೆ ಬಡ್ಡಿ ಅಂತ ಹಾಕಿ ನೀನು ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ ಆದ್ರೂ ತಮಿಳಲ್ಲಿ ತೆಗೆದಿರೋ ಮಾತ್ರ ಸಾಲದಿಲ್ಲ ಈ ಕನ್ನಡ ತೆಲುಗು ಮಲಯಾಳ ಈ ನಾಲ್ಕು ಭಾಷೆಯಲ್ಲಿ ತೆಗಿಬೇಕು ಆಮೇಲೆ ಬೇಕಾದರೆ ಅದನ್ನು ನೋಡಿ ನಮ್ಮ ಛತ್ರಿಯರು ಇದ್ದಾರಲ್ಲ ಅವರು ರಾಜಸ್ಥಾನ ಸೈಡಲ್ಲಿ ಎಲ್ಲ ಇದ್ದಾರೆ ಅವರು ಕೂಡ ಇದನ್ನು ಒಂದು ಡಬ್ಬಿಂಗ್ ಮಾಡಿ ಮಾಡ್ಕೋಬೋದು ಅವ್ರಿಗೆ ತೋರ್ಸೋಕ್ಕೆ ನಮ್ಮ ಯಾರು ಅಂತ ಅಂತ ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಆ ಹ್ಯಾಕ್ಟ್ರೂ ತಮಿಳಲ್ಲಿ ಬೇಕಾದಷ್ಟವರು ನಾನು ಕರೆದಿದ್ದೀನಿ ನಮ್ಮವರೇ ಬೇರೆ ಯಾರು ಇಲ್ಲ ನಮ್ಮವರು ಮಾತ್ರ ಇದನ್ನು ಇದರಲ್ಲಿ ಹ್ಯಾಕ್ಟ್ ಮಾಡಬೇಕಂತ ನನಗೆ ಆಸೆ ನಮ್ಮವರಿಗೆ ಕೆಲಸ ಕೊಡಬೇಕು ನಮ್ಮವರಲ್ಲಿ ಜಾಸ್ತಿ ಯಾರೂ ಆ್ಯಕ್ಟ್ರೂ ಇಲ್ಲ ತಮಿಳಲ್ಲಿ ಕನ್ನಡದಲ್ಲಿ ಸ್ವಲ್ಪ ಇದ್ದಾರೆ ತೆಲುಗಲ್ಲಿ ಬೇಕಾದಷ್ಟು ಇದ್ದಾರೆ ತಮಿಳಲ್ಲಿ ಮಾತ್ರ ಇಲ್ಲ ನಮ್ಮ ಅಗ್ನಿಗಳು ಛತ್ರಿಯರು ಸಂಭುಕಳ ಛತ್ರಿಯರು ಯಾರು ಒಂದು ಸಿನಿಮಾ ಅಂಥದ್ದು ದೊಡ್ಡದಾಗ ಇಲ್ಲ ಅಂತ ಕಾಣ್ತದೆ ನಾನು ದುಡ್ಡು ಸಾಲದೆ ಹೋಗಿದೆ ಈಗ ನಮ್ಮವ್ರನ್ನ ದೊಡ್ಡ ದೊಡ್ಡವ್ರನ್ನ ನೋಡಿಕೊಂಡು ಬಂದಿದ್ದೀನಿ ಬನ್ನಿರಿ ನಮ್ಮ ಪಿಚ್ಚರಲ್ಲಿ ನೀವು ಪಾಲ್ ಮಾಡಿ ನೀವು ದುಡ್ಡು ಹಾಕಿ ನಿಮ್ಮ ದುಡ್ಡನ್ನ ರಿಲೀಸ್ ಆದ ಮೇಲೆ ನಿಮ್ಮ ದುಡ್ಡನ್ನ ಬೇಕಾದಷ್ಟು ತಗೊಂಡು ಹೋಗ್ಬೋದು ಏನೇನಕ್ಕೆ ಅವರಂತ ಅವರು ಎಲ್ಲ ನಮ್ಮೋದು ನಮ್ಮದು ಎಷ್ಟು ಜನ ಇದ್ದಾರೆ ಈ ತಮಿಳ್ನಾಡಲ್ಲಿ ಇದ್ದಾರೆ ಕನ್ನಡದಲ್ಲಿ ಇದ್ದಾರೆ ತೆಲುಗಲ್ಲಿ ಬೇಕಾದಷ್ಟು ಇದ್ದಾರೆ ನಾವು ಕೂಡ ನಮ್ಮ ಪುರಾಣವನ್ನು ಇದುವರೆಗೆ ಯಾರೂ ಪಿಕ್ಚರು ತೆಗೆದಿಲ್ಲ ಅವನ್ನ ತೆಗಿಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಬೇಕಾದಷ್ಟು ಅವರು ಬನ್ನಿ ನಮ್ಮ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟು ಜನರು ಬೇಕಾಗಿದೆ ಅದನ್ನು ಕೂಡ ನಾವು ಗಂಡು ಮಕ್ಕಳು ಆ ಗಂಡು ಮಕ್ಕಳು ಇಪ್ಪತ್ತು ವಯಸ್ಸಿಂದ ದೊಡ್ಡವರು ಒಂದು ನಲ್ವತ್ತು ವಯಸ್ಸು ಐವತ್ತು ಈ ಚಾನ್ಸು ಇದೆ ಎಷ್ಟು ವೇಷಗಳು ಇದರಲ್ಲಿ ಇದೆ ಬನ್ನಿರಿ ಅಂತ ನಾನು ಕರಿತಾ ಇದ್ದೀನಿ ಆಮೇಲೆ ಇದು ಒಬ್ಬೊಬ್ಬರು ಹೇಳ್ತಾರೆ ನೀವು ಇದು ಬೆಂಕಿಲ್ಲಿಂದ ಹುಟ್ಟು ಬಂದಿದಿಗೆ ಏನು ಇದೆ ಅಂತಂದ ನಮ್ಮ ತಮಿಳ್ನಾಡಲ್ಲಿರೋರನ್ನ ಕೇ ಕೇಳ್ತಾರೆ ಅಲ್ಲಿಂದ ಬೆಂಕಿಲ್ಲಿಂದು ಯಾವಾಗ ಬಂದರು ಅಂತ ನಾವು ಹೇಳಬೇಕು ನಮಗೆ ಎಲ್ಲರಿಗೂ ತೋರಿಸ್ಬೇಕು ಏನೆಂದರೆ ವಾದಾಪಿ ಅಂತ ಒಂದು ರಾಕ್ಷಸ ಇದ್ದ ಆ ಶಿವನ ಹತ್ರ ಹೊರ ಇಟ್ಕೊಂಡು ಅವರ ದೇವರನ್ನ ಎಲ್ಲರನ್ನೂ ಸಾಯಿಸ್ನು ಅವರಂತ ಹೋರಾಡಿ ಕಷ್ಟಪಟ್ಟು ಈ ವನ್ಯ ಇವರನೆಲ್ಲ ದೇವರನ್ನೆಲ್ಲ ಇದರಲ್ಲಿಂದು ಕಾಪಾಡಿ ಬಂದಿದ ಹೋರಾಟ ಮಾಡಿ ಅವನ ಗೆದ್ದು ಅವನು ಸಾಯಿಸಿ ಗೆದ್ದು ಬಂದಿದ್ದ ಕಥೆಯೇ ಇದೆ ಈ ವಂಡಿಯ ಪುರಾಣ ಬನ್ನಿರಿ ಅಂತ ಹೇಳ್ತಾ ಇದ್ದೀನಿ ಆ ಕನ್ನಡದಲ್ಲಿ ಇರೋರು ದಿಗಲವರು ಅಗ್ನಿಗಳ ಛತ್ರಿಯರು ಸಂಪುಕ ಛತ್ರಿಯರು ನೀವು ಬೇರೆಲ್ಲ ನಾವು ಬೇರೆಲ್ಲ ಎಲ್ಲ ಒಂದೇ ಇಲ್ಲಿ ನೋಡಿದರೆ ಒಡೆಯಾರ್ ಬಾಲ್ಯ ಅಂತ ಇದೆ ಅಲ್ಲಿಂದ ಬಂದವರು ಆ ಮೈಸೂರು ಮಹಾರಾಜರು ಒಡೆಯರ್ ಒಡೆಯಾರ್ ಇದು ತಂಜ ತಂಜಾವೂರಲ್ಲಿ ಇದೆ ಪೆರುಂಗುಡೆಯರ್ ದೇವಾಲಯ ಅದು ರಾಜರಾಜ ಸೋಳ ಕಟ್ಟಿಸಿದರು ಅಲ್ಲಿಂದ ಈ ಸೋಳ ಪಾಂಡ್ಯ ಸೇರ ಇವರೆಲ್ಲ ಮೂವರು ತಮ್ಮರು ಈ ಕಡೆ ನಮ್ಮ ಕಡೆ ಬಂದರೆ ಕರ್ನಾಟಕ ಸೈಡು ಬಂದರೆ ಈ ಸಾಲಕಿಯ ಕೃಷ್ಣದೇವರಾಯ ಸಂಭೂರಾಯ ಪಲ್ಲವ ಇವರೆಲ್ಲ ಒಂದು ಇವರಂತ ಇವರು ಅಲ್ಲಿ ಕೊಟ್ಟು ಏನು ಕೊಟ್ಟರು ಸೋಳನಿಗೆ ಹೆಣ್ ಕೊಟ್ಟರು ಅಷ್ಟೇ ತಮಿಳ್ನಾಡಿಂದ ಕರ್ನಾಟಕದಿಂದ ಹೆಣ್ ಕೊಟ್ಟು ಹೆಣ್ಣು ತಗೊಂಡ್ರು ಅವರು ಬೇರೆಲ್ಲ ಇವರು ಬೇರೆಲ್ಲ ಎಂದ ಎಲ್ಲ ಒಂದೇ ಈಗ ಸಾಲಕಿಯರು ಕೂಡ ತಮಿಳುನಾಡಲ್ಲಿ ರಾಜ್ಯ ಮಾಡಿದ್ದಾರೆ ಈಗ ನೋಡಿದರೆ ಅಂತ ಇದೆ ಇದು ತಮಿಳುನಾಡಲ್ಲಿ ಅಲ್ಲಿ ಕೂಡ ಕೃಷ್ಣದೇವರಾಯ ದೊಡ್ಡ ಕೋಟೆ ಕಟ್ಟಿದ್ದಾನೆ ಇನ್ನೂ ಕೂಡ ಇದೆ ಅಲ್ಲಿ ಆ ಒಂದು ಜಾಗ ಇದೆ ಅಲ್ಲಿಯೇ ಕೋಟೆ ಕಟ್ಟಿ ಈ ಪಲ್ಲ ಸಂಭೂರಾಯ ಅಂತ ಅಲ್ಲಿ ಇದ್ದು ತಿರುವಣ್ಣಮಲೈ ಅರುಣಾಚಲೇಶ್ವರ ದೇವಾಲಯನೂ ಕೂಡ ಕಟ್ಟಿದ್ದಾನೆ ಈ ಸಂಭುರಾಯ ಈಗ ಕೂಡ ಸಂಭೂರಾಯ ಸಂಬುರಾಯ ಯಾರು ಅವರಿಗೆ ಮಕ್ಕಳಿಲ್ದೋ ಹೋದರೆ ಹೋಗಿದೆ ಅದಕ್ಕೆ ಈ ಶಿವನು ಕೂಡ ಮಗನಾಗಿ ಹುಟ್ಟಿ ಬಂದಾನೆ ಒಂದು ವರ್ಷಕ್ಕೆ ಒಂದು ಸಲ ಮಗ 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 ಅಂತ ಅಲ್ಲಿ ನಡೀತಾ ಇದೆ ಅಲ್ಲಿ ಸಂಬಂಧನೂರು ಪಲ್ಲಿಕೊಂಡಪಟ್ಟು ಅಲ್ಲಿ ಇರೋರೆಲ್ಲ ಈ ಅವರಿಗೆ ಕಾರ್ಯ ಪುಣ್ಯ ಕಾರ್ಯ ಮಾಡ್ತಾ ಇದ್ದಾರೆ ಈಗಲೂ ಕೂಡ ನೋಡ್ತಾ ಇದ್ದೀನಿ ಆಗ ನೋಡಿ ಆ ಸಂಭೂರಾಯ ಕರ್ನಾಟಕ ಇಡೀ ಕರ್ನಾಟಕ ಎಲ್ಲರೂ ರಾಜ್ಯ ಮಾಡಿದ್ದಾನೆ ಒಂದು ಕಾಲದಲ್ಲಿ ಒಂದೊಂದು ಕಾಲದಲ್ಲಿ ಅವರು ಏನಾಯಿದ್ದರೆ ಈ ಇಸ್ಲಾಮಿಯರು ಬರುವಾಗ ಒಬ್ಬೊಬ್ಬರಾಗಿ ಈ ತಮಿಳುನಾಡು ಸೈಡು ಬಂದು ರಾಜ್ಯ ಮಾಡಿದ್ದಾರೆ ಏನೋ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ದೇವಾಲಯಗಳು ಎಲ್ಲ ಒಡೆದು ನಾಶ ಮಾಡಿ ಎಲ್ಲ ಹೋಗಿದ್ದಾರೆ ನಮ್ಮ ದೇವಾಲಯದಲ್ಲಿ ಇದ್ದ ವಜ್ರ ವೈಡೂರ್ಯ ಮಾಣಿಕ ಎಲ್ಲರೂ ತಗೊಂಡೋಗಿದ್ದಾನೆ ಅವರೆಲ್ಲ ಹಾಲ್ ಮಾಡಿದ್ದು ಈ ತಮಿಳುನಾಡಲ್ಲಿ ಕೂಡ ಬೇಕಾದಷ್ಟು ದೇವಾಲಯಗಳು ಅವರು ಹೊಡೆದು ಹಾಲಾಗಿ ಹಾಲ್ ಮಾಡಿಬಿಟ್ಟು ಹೋಗಿದ್ದಾರೆ ಈ ಕರ್ನಾಟಕದಲ್ಲಿ ನಾವು ನೋಡುವಾಗ ಎಷ್ಟು ದೇವಾಲಯಗಳು ನಾಶ ಮಾಡಿದ್ದಾರೆ ಹಣ ಆದರೆ ತಮಿಳುನಾಡಲ್ಲಿ ನಾಸವಾಗಿದ್ದ ದೇವಾಲಯಗಳು ಬಂದಿದವರು ರಾಜ್ಯದವರು ಎಲ್ಲ ಕಟ್ಟಿದ್ದಾರೆ ಈ ಕರ್ನಾಟಕದಲ್ಲಿ ಎಂಥ ಒಂದು ಸೆಲೆ ಈಗ ನಾವು ಮಾಡಲಿಕ್ಕೆ ಆಗಲ್ಲ ಆಗ ಅಷ್ಟು ದಿನ ಎಷ್ಟು ದಿನ ಅವರು ಈ ಸೆಲೆಗಳು ತಯಾರಿಸಲಿರ್ಬೋದು ಅಂತ ನಾವು ಈಗ ನೋಡುವಾಗ ತುಂಬ ಕಷ್ಟವಾಗಿದೆ ಆದರೆ ನೋಡಿ ಇದ್ರೂ ಕೂಡ ಅದು ಒಬ್ಬೊಬ್ಬರು ಕೂಡ ಗೊತ್ತಾಗಬೇಕು ಈ ಛತ್ರಿನಿಗೆ ಭಾಷೆ ಇಲ್ಲ ಛತ್ರಿಯ ಎಲ್ಲಿ ಇದ್ದಾನೆ ಇಡೀ ಭಾರತ ಹಗಂಡ ಭಾರತದಲ್ಲಿ ಮಾತ್ರ ಅಲ್ಲ ಈ ಕಂಬೋಡಿಯ ಥಾಯ್ಲೆಂದು ಎಲ್ಲ ಊರಲ್ಲಿ ಹೋಗಿ ನಮ್ಮ ರಾಜ್ಯದವರು ದೇವಾಲಯಗಳು ಕಟ್ಟಿದ್ದಾರೆ ನಮ್ಮ ಇದನ್ನು ಒಂದು ಯಾರು ತೋರಿಸಲ್ಲ ಈಗ ಚಿಕ್ಕ ಚಿಕ್ಕ ಯೂಟ್ಯೂಬ್ಗಳು ಬಂದು ಅವರು ಹೇಳ್ತಾ ಇದ್ದಾರೆ ನಮ್ಮ ಪುರಾಣವನ್ನು ಇಲ್ಲಿದ್ದರು 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 ಅಂತ ನಮಗೆ ತೋರಿಸ್ತಾರೆ ಆಗ ತೋರಿಸುವಾಗ ತುಂಬ ಸಂತೋಷವಾಗಿದೆ ಆದ್ದರಿಂದ ನಮ್ಮ ಅಗ್ನಿ ಪುರಾಣವನ್ನು ಪಿಚ್ಚರಾಗಿ ತೆಗೆಯಲಿಕ್ಕೆ ಕನ್ನಡದಲ್ಲಿ ಇರೋವರು ಹ್ಯಾಕ್ಟರು ಬೇಕಾಗಿದೆ ಇಷ್ಟ ಇರೋರು ಬನ್ನಿರಿ ನಮ್ಮ ಪುರಾಣವನ್ನು ತೆಗೆದು ನಮ್ಮ ಮಕ್ಕಳಿಗೆ ತೋರಿಸಬೇಕು ಏನೆಂದರೆ ನಾವು ಸಂಬುಕುಲ ಛತ್ರಿಯರು ಹಗಣಿ ಕುಲ ಛತ್ರಿಯರು ವಂಡಿ ಕುಲ ಛತ್ರಿಯರು ದಿಗಲಕುಲ ಛತ್ರಿಯರು ಎಲ್ಲರೂ ಒಂದೇ ಭಾಷೆ ಮಾತ್ರ ಬೇರೆ ಬೇರೆ ಆಗಿದೆ ಈ ಕೇರಳದಲ್ಲಿ ಇರೋ ಸಂಬುಕುಲ ಛತ್ರಿಯರು ಈ ಕರ್ನಾಟಕದಲ್ಲಿ ಇರೋ ಅಗಿಣಿ ಕುಲ ಛತ್ರಿಯರು ದಿಗಲಕುಲ ಛತ್ರಿಯರು ಆ ಕುಲ ಛತ್ರಿಯರು ಆಂಧ್ರದಲ್ಲಿ ಇದ್ದಾರೆ ಕುಲ ಛತ್ರಿಯರು ಅವರು ಕೂಡ ನಾನು ಒಂದು ವಿಡಿಯೋ ಮಾಡಿ ಅವ್ರಿಗೆ ಕಲಸಕ್ಕೆ ಇದ್ದೀನಿ ಅವರು ಕೇಳ್ತಾರೆ ನಾನು ತಮಿಳಲ್ಲಿ ಮೂರು ಮೂರು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ಎಲ್ಲರೂ ಬಂದು ಬನ್ನಿ ನಾವು ಈ ಮಾ ನಮ್ಮ ಪುರಾಣವನ್ನು ಪಿಚ್ಚರಾಗಿ ತೆಗೆದು ಎಲ್ಲರಿಗೂ ತೋರಿಸ್ಬೇಕಂತ ನಾವು ಹೇಳ್ತಾ ಇದ್ದೀನಿ ಆದರೆ ಕೂಡ ನಮ್ಮ ಕುಲ ಏನಂತ ಈಗ ಇರೋ ಮಕ್ಕಳಿಗೆ ಗೊತ್ತಾಗಿಲ್ಲ ಕೋತ್ರ ಅಂತ ಗೊತ್ತಾಗಿಲ್ಲ ಸಂಭು ಮಹರ್ಷಿ ಕೋತ್ರ ಅಂತ ಹೇಳೋಕ್ಕೆ ಒಬ್ಬರಿಗೆ ಬರಲ್ಲ ಒಬ್ಬರು ವಿಷ್ಣು ಕೋತ್ರ ಅಂತಾರೆ ಹೊರ್ತು ಒಬ್ಬರು ಕೋತ್ರ ಅಂತಾರೆ ಏನೇನೋ ಮಾತಾಡ್ತಾರೆ ನಮಗೆ ಯಾರು ಹೇಳಿದ್ರು ಅದೆಲ್ಲ ಕೇಳ್ಕೊಬೇಡಿ ನಾವು ಸಂಭು ಮಗಾರ್ಷಿ ಕೋತ್ರಂ ಅಂತ ಹೇಳಬೇಕು ಅದಕ್ಕೆ ಬನ್ನಿರಿ ನಮ್ಮ ಪಿಚ್ಚರಲ್ಲಿ ಹ್ಯಾಕ್ ಮಾಡೋಕ್ಕೆ ನಾನು ತಮಿಳಲ್ಲಿ ಮಾತ್ರ ತಗೊಳ್ಳಿಲ್ಲ ಕನ್ನಡದಲ್ಲಿ ನಮಗೆ ಬೇಕಾಗಿದೆ ತೆಲುಗಲ್ಲಿ ಬೇಕಾಗಿದೆ ಏನೆಂದರೆ ಒಂದು ಭಾಷೆಯಲ್ಲಿ ಈ ಪಿಕ್ಚರ್ನ ತೆಗೆದು ನಾವು ನಾಲ್ಕು ಭಾಷೆಯಲ್ಲಿ ಡಬ್ಬಿಂಗ್ಸೇ ಮಾಡಿ ನಮ್ಮ ಮಕ್ಕಳಿಗೆ ನಾವು ತೋರ್ಸೋಣ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ತುಂಬ ಪ್ರಯತ್ನ ಮಾಡ್ತೀನಿ ಈಗ ನನಗೆ ಇರೋದು ಸ್ವಲ್ಪ ದುಡ್ಡನೇ ಇದೆ ಈಗ ತಮಿಳಲ್ಲಿ ಇರೋರು ಒಂದು ಮೂರು ಮೂರು ಜನರು ಬಂದಿದ್ದಾರೆ ನನ್ನ ಹತ್ರ ಒಂದು ಮೂವತ್ತು ಲಕ್ಷ ಇದೆ ನಾನು ಕೂಡ ಶೇರ್ ಮಾಡ್ತೀನಿ ಅಣ್ಣ ಅಂತ ಹೇಳ್ತಾ ಇದ್ದಾರೆ ನನಗೆ ಚಾನ್ಸು ಬೇಕು ಅಂತ ಅಯ್ಯ ಬನ್ನಿರಿ ನೀವು ಬೇರೆ ಯಾರಾದರೆ ಕೊಟ್ಟು ನೀವು ಒಂದು ಮಾಡಬೇಡಿ ನಮ್ಮದು ನಮ್ಮ ಪುರಾಣ ನಮ್ಮ ದುಡ್ಡು ಬನ್ನಿರಿ ಬೇಕಾದಷ್ಟು ಈ ಬಡ್ಡಿ ಹತ್ತು ಪೈಸ ನಾನು ಹೇಳಿದೆ ಈ ಬೇರೆ ಬೇರೆ ಒಂದು ತಗೊಂಡ್ರೆ ಹತ್ತು ಪೈಸಾ ಬಡ್ಡಿ ಆಗ್ತದೆ ನಮ್ಮ ಹತ್ರ ನಾವು ಪಿಕ್ಚರಲ್ಲಿ ಈ ಶೇರ್ ಮಾಡಿ ಅದರಲ್ಲಿ ಏನು ಬರ್ತಿದೆ ಅಷ್ಟು ನೀವು ತಗೊಂಡು ಹೋಗಿ ನೀವು ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಅವರು ಬರ್ ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲದ್ರೆ ನನ್ನ ಅವ್ರು ನನ್ನ ಕರೆದಾಯ್ತಾರೆ ಅವ್ರ ಮನೆಗೆ ನಾನು ಹೋಗಿ ನೋಡ್ಕೊಂಡ ಬನ್ನಿ ನೀವು ನನ್ನ ಫೋನ್ ನಂಬರ್ ಬರ್ತಾ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಬೇಕಾದ್ರು ನನ್ನ ಕರೀಬೋದು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನೇ ನಾನು ಈ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ನೋಡಬೇಕಂತ ನನಗೆ ಆಸೆ ನಾನು ಹದಿಮೂರು ಹದಿನಾಲ್ಕು ವಯಸ್ಸಲ್ಲಿ ನಾನು ಕೊಡಗಲಿ ಇದ್ದೆ ಈಗ ನಾನು ಈ ತಮಿಳ್ನಾಡಲ್ಲಿ ಫುಲ್ಲು ನಮ್ಮ ನಮ್ಮ ಜಾತಿಯವರು ಈ ಪಂಚಾಯತ್ ಲೀಡ್ರುಗಳು ಅಗ್ನಿ ಕುಲ ಚತುರಿಯ ಲೀಡ್ರ್ಗಳು ಎಲ್ಲರೂ ನೋಡಿ ನೋಟಿಸ್ ಕೊಟ್ಟು ಬಂದಿದ್ದೀನಿ ನನಗೆ ದುಡ್ಡು ಸಾಲದು ಹೋಗಿದರೆ ನೀವೇ ಕೊಟ್ಟು ಹೆಲ್ಪ್ ಮಾಡಬೇಕಂತ ಹೇಳಿದ್ದೀನಿ ಸರಿ ಕೊಡ್ತೀನಿ ಬನ್ನಿ ಅಂತಾರೆ ಅದಕ್ಕೆ ನೀವೀ ಕೂಡ ಬನ್ನಿರಿ ನಮ್ಮ ಪಿಚ್ಚರನ್ನು ನಮ್ಮ ಇದಿಗಾಸವನ್ನು ನಮ್ಮ ಮಕ್ಕಳಿಗೆ ತೋರಿಸೋಣ ಅಂತ ಹೇಳಿ ಹೇಳ್ತೀನಿ ಬನ್ನಿರಿ ನಮಸ್ಕಾರ ಸುಬ್ರಹ್ಮಣ್ಯ